ಅಮಲಾ ಪೌಲ್ ಮಾಜಿ ಪತಿ ಜೊತೆ ಸಾಯಿ ಪಲ್ಲವಿ ಡೇಟಿಂಗ್. ದಕ್ಷಿಣ ಭಾರತದ ಖ್ಯಾತ ನಟಿ ಸಾಯಿ ಪಲ್ಲವಿ ಈಗ ನಟಿ ಅಮಲಾ ಪೌಲ್ ಮಾಜಿ ಪತಿ ತಮಿಳು ನಿರ್ದೇಶಕ ಎಎಲ್ ವಿಜಯ್ ಜೊತೆ ಡೇಟಿಂಗ್ನಲ್ಲಿ ಇದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ. ಸಾಯಿ ಪಲ್ಲವಿ ದಕ್ಷಿಣ ಭಾರತದ ಖ್ಯಾತ ನಟಿ ಸಾಯಿ ಪಲ್ಲವಿ ಈಗ ನಟಿ ಅಮಲಾ ಪೌಲ್ ಮಾಜಿ ಪತಿ ತಮಿಳು ನಿರ್ದೇಶಕ ಎಎಲ್ ವಿಜಯ್ ಜೊತೆ ಡೇಟಿಂಗ್ನಲ್ಲಿ ಇದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ. ಸಾಯಿ ಪಲ್ಲವಿ ಅವರು ಅಮಲಾ ಪೌಲ್ ಮಾಜಿ ಪತ್ನಿ ವಿಜಯ್ ತುಂಬಾ ದಿನಗಳಿಂದ ಒಟ್ಟಿಗೆ ಸುತ್ತಾಡುತ್ತಿದ್ದು ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದಾರೆ. ಸದ್ಯದಲ್ಲಿ ಮದುವೆ ಕೂಡ ಆಗಲಿದ್ದಾರೆ. ಆದರೆ ಯಾರೊಬ್ಬರು ಈ ಬಗ್ಗೆ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಎಂದು ಮಾಧ್ಯಮವೊಂದು ವರದಿ ಮಾಡಿದೆ. ವಿಜಯ್ ಮತ್ತು ಅಮಲಾ ಪೌಲ್ 2011 ದೈವ ತಿರುಮಗಲ್ ಸಿನಿಮಾದಲ್ಲಿ ಅಮಲಾ ಪೌಲ್ ಮತ್ತು ನಿರ್ದೇಶಕ ಎಎಲ್ ವಿಜಯ್ ಒಟ್ಟಿಗೆ ಕೆಲಸ ಮಾಡಿದ್ರು. ಆಗ ಅವರಿಬ್ಬರಿಗೂ ಪರಿಚಯವಾಗಿ ಸ್ನೇಹವಾಗಿತ್ತು. ನಂತರ ಇಬ್ಬರು ಡೇಟಿಂಗ್ ಮಾಡುತ್ತಿದ್ದರು. ಕೊನೆಗೆ 2014 ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯಗಳ ಪ್ರಕಾರ ಇಬ್ಬರು ಮದುವೆಯಾಗಿದ್ದರು. ಆದರೆ ಅಮಲಾ ಮತ್ತು ಅವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಇಬ್ಬರು 2016 ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರು. ಬಳಿಕ ಪರಸ್ಪರ ಒಪ್ಪಿಗೆಯ ಮೇರೆಗೆ ಫೆಬ್ರವರಿ 2017 ಅವರಿಗೆ ವಿಚ್ಛೇದನ ಪಡೆದಿದ್ದರು. ನಿಖಿಲ್ ನಾಮಪತ್ರ ಸಲ್ಲಿಕೆಯಲ್ಲಿ ಅವ್ಯವಹಾರ, ನಾಮಪತ್ರ ವಜಾ ಕೋರಿ ಸುಮಲತಾ ಬೆಂಬಲಿಗರಿಂದ ಒತ್ತಾಯ. ಕರ್ನಾಟಕದಲ್ಲೀಗ ಚುನಾವಣೆಯ ಕಾವು ಜೋರಾಗಿದೆ. ಇತ್ತ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮೇಲೆ ತೆರಿಗೆ ಇಲಾಖೆ ಅಧಿಕಾರಿಗಳು ಐಟಿ ದಾಳಿ ನಡೆಸುತ್ತಿದ್ದರೆ ಅತ್ತ ಮಂಡ್ಯದಲ್ಲಿ ನಿಖಿಲ್ ನಾಮಪತ್ರ. ಕರ್ನಾಟಕದಲ್ಲೀಗ ಚುನಾವಣೆಯ ಕಾವು ಜೋರಾಗಿದೆ. ಇತ್ತ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮೇಲೆ ತೆರಿಗೆ ಇಲಾಖೆ ಅಧಿಕಾರಿಗಳು ಐಟಿ ದಾಳಿ ನಡೆಸುತ್ತಿದ್ದರೆ ಅತ್ತ ಮಂಡ್ಯದಲ್ಲಿ ನಿಖಿಲ್ ನಾಮಪತ್ರ ಅಸಿಂಧುಗೊಳಿಸುವಂತೆ ಕೇಂದ್ರ ಚುನಾವಣೆ ಆಯೋಗಕ್ಕೆ ದೂರು ನೀಡಿದ್ದಾರೆ. ಸುಮಲತಾ ಅಂಬರೀಶ್ ಬೆಂಬಲಿಗರು ಆಯೋಗಕ್ಕೆ ದೂರು ನೀಡಿ ಜೆಡಿಎಸ್ ಅಭ್ಯರ್ಥಿ ನಾಮಪತ್ರವನ್ನು ವಜಾಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಹೀಗಾಗಿ ಚುನಾವಣೆ ಹೊತ್ತಿನಲ್ಲಿಯೇ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ. ಮಂಡ್ಯದಲ್ಲಿ ಚುನಾವಣಾ ಕಣ ರಂಗೇರುತ್ತಿದೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಚುನಾವಣೆ ಪ್ರಚಾರದ ಮೂಲಕ ಮತಭೇಟೆ ಆರಂಭಿಸಿದ್ದಾರೆ. ಈ ಬೆನ್ನಲ್ಲೇ ಜೆಡಿಎಸ್ ಪಾಳೆಯದಲ್ಲೀಗ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಅಸಿಂಧುವಾಗುತ್ತಾ ಎಂಬ ಆತಂಕ ಮೂಡಿದೆ. ನಿಖಿಲ್ ಮೊದಲಿಗೆ ಹೊಸ ಮಾದರಿಯಲ್ಲಿ ಅಲ್ಲದೆ ಹಳೆ ಮಾದರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಬಳಿಕ ಖುದ್ದು ಮಂಡ್ಯ ಜಿಲ್ಲಾಧಿಕಾರಿಗಳು ನಿಖಿಲ್ ಅವರನ್ನ ಕರೆಸಿ ನಿನ್ನೆ ಮತ್ತೆ ಹೊಸ ನಾಮಪತ್ರ ಸ್ವೀಕರಿಸಿದ್ರು. ಇದೀಗ ಸುಮಲತಾ ಬೆಂಬಲಿಗರು ಇದರ ವಿರುದ್ಧ ಆಯೋಗಕ್ಕೆ ದೂರು ನೀಡುವ ಮೂಲಕ ನಿಖಿಲ್ ನಾಮಪತ್ರ ವಜಾಗೊಳಿಸುವಂತೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಅವಧಿ ಮುಗಿದ ಬಳಿಕ ಮತ್ತೆ ನಾಮಪತ್ರ ಸ್ವೀಕರಿಸಲಾಗಿದೆ. ಕಾನೂನುಬಾಹಿರವಾಗಿ ಹೊಸ ಮಾದರಿ ನಾಮಪತ್ರವನ್ನ ಜಿಲ್ಲಾಧಿಕಾರಿ ಸ್ವೀಕರಿಸಿದ್ದಾರೆ. ಹೊಸ ಮಾದರಿಯಲ್ಲಿ 8 ಭರ್ತಿ ಮಾಡಬೇಕಿದ್ದ ಅಫಿಡವಿಟ್ ಹಳೆ ಮಾದರಿಯಂತೆ 6 ಭರ್ತಿ ಮಾಡಿ ಸಲ್ಲಿಸಿದ್ರು. ಆಗಲೇ ನಾವು ನಾಮಪತ್ರ ಪರಿಶೀಲನೆ ವೇಳೆಯಲ್ಲಿ ನಾವು ಆಕ್ಷೇಪ ಮಾಡಿದ್ವು. ನಾಮಪತ್ರದ ಜೊತೆಗಿದ್ದ ಪ್ರಮಾಣ ಪತ್ರವನ್ನ ತೋರಿಸಲಿಲ್ಲ, ಕೇಳಿದ್ದಕ್ಕೆ ಲಿಖಿತ ದೂರು ನೀಡುವಂತೆ ಹೇಳಿದ್ರು ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. Or I wanted a ticket was the Congress party, as my husband had belonged to the Congress party from the past 20 years or so. So I would have thought it would be the right party for me to seek a seat. But they had replied saying they were in a situation where they could not field a candidate from Mandya as they were in a coalition. Well, I expected the Congress maybe should have put up a fight. Because not for me, there are thousands of party workers, Congress party workers in Mandya today who are facing a identity crisis, existence crisis. And they have come to me also requesting, you know, a way out of this for them. Because they seem to think that with this decision, Congress party will find it very, very tough to ever come back in that region. And they have worked loyally for Ambrish in the party all these years. So it becomes my duty also to stand by them in whatever way I can. And they principally... Deepika jote natisiddakke uttara kotta Salman Khan.
ಬಾಲಿವುಡ್ ಭೈಜಾನ್ ಸಲ್ಮಾನ್ ಖಾನ್, ಡಿಂಪಲ್ ಬಡಗಿ, ದೀಪಿಕಾ ಪಡುಕೋಣೆ ಜೊತೆ ಇದುವರೆಗೂ ಸಿನಿಮಾ ಏಕೆ ಮಾಡಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸಲ್ಮಾನ್ ಖಾನ್ ಸಂದರ್ಶನವೊಂದರಲ್ಲಿ ಭಾಗವಹಿಸಿದ್ರು. ಬಾಲಿವುಡ್ ಭೈಜಾನ್ ಸಲ್ಮಾನ್ ಖಾನ್, ಡಿಂಪಲ್ ಬಡಗಿ, ದೀಪಿಕಾ ಪಡುಕೋಣೆ ಜೊತೆ ಇದುವರೆಗೂ ಸಿನಿಮಾ ಏಕೆ ಮಾಡಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸಲ್ಮಾನ್ ಖಾನ್ ಸಂದರ್ಶನವೊಂದರಲ್ಲಿ ಭಾಗವಹಿಸಿದ್ರು. ಆಗ ಅವರನ್ನ ದೀಪಿಕಾ ಪಡುಕೋಣೆ ಜೊತೆ ಇದುವರೆಗೂ ಸಿನಿಮಾ ಏಕೆ ಮಾಡಿಲ್ಲ ಎಂದು ಪ್ರಶ್ನಿಸಲಾಗಿತ್ತು. ಆಗ ಸಲ್ಮಾನ್, ಹೌದು ನನಗೂ ಕೂಡ ಆಶ್ಚರ್ಯವಾಗುತ್ತಿದೆ, ನಾನು ದೀಪಿಕಾ ಜೊತೆ ಯಾವಾಗ ಸಿನಿಮಾ ಮಾಡುತ್ತೇನೆ ಎಂದು ಅವರು ಪ್ರಶ್ನೆ ಹಾಕಿದ್ದಾರೆ. ಅಲ್ಲದೆ ದೀಪಿಕಾ ಜೊತೆ ನಟಿಸಲು ಇದುವರೆಗೂ ನನಗೆ ಯಾರೂ ಕೇಳಿಲ್ಲ ಎಂದು ನಗುತ್ತಲೇ ಉತ್ತರಿಸಿದ್ದಾರೆ. ಬಳಿಕ ದೀಪಿಕಾ ಬಹುದೊಡ್ಡ ನಟಿ, ಹಾಗಾಗಿ ನನ್ನ ಜೊತೆ ಸಿನಿಮಾ ಮಾಡುವ ಅರ್ಹತೆ ಅವರಿಗಿದೆ, ಆದರೆ ಸದ್ಯಕ್ಕೆ ಅಂತಹ ಸುದ್ದಿ ಇಲ್ಲ ಎಂದು ಹೇಳಿದ್ದಾರೆ. ಸಲ್ಮಾನ್ ಖಾನ್ ಬಾಲಿವುಡ್ನ ಟಾಪ್ ನಟಿಯರ ಜೊತೆ ಸಿನಿಮಾಗಳನ್ನ ಮಾಡಿದ್ದಾರೆ, ಅಲ್ಲದೆ ಹೊಸ ಹೊಸ ಪ್ರತಿಭೆಗಳನ್ನ ತಮ್ಮ ಸಿನಿಮಾಗಳಿಗೆ ನಾಯಕಿ ಪಾತ್ರ ಮಾಡುವ ಅವಕಾಶಗಳನ್ನ ಕೂಡ ನೀಡಿದ್ದಾರೆ. ಹೀಗಿರುವಾಗ ಅವರು ಬಾಲಿವುಡ್ ಟಾಪ್ ನಟಿ ದೀಪಿಕಾ ಜೊತೆ ಇದುವರೆಗೂ ಯಾವುದೇ ಸಿನಿಮಾದಲ್ಲಿ ನಟಿಸಿಲ್ಲ. ಈ ಚಿತ್ರದಲ್ಲಿ ಸಲ್ಮಾನ್ಗೆ ನಾಯಕಿಯಾಗಿ ಕಟ್ರಿನಾ ಕೈಫ್ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ತಬ್ಬು, ದಿಶಾ ಪಠಾಣಿ, ಶಶಾಂಕ್ ಅರೋರಾ, ಜಾಕಿ ಶ್ರಾಫ್, ಸುನಿಲ್ ಗ್ರೋವರ್, ಆಸಿಫ್ ಶೇಖ್, ನೂರಾ ಫತೇಹಿ ಸೇರಿದಂತೆ ಹಲವರು ನಟಿಸಿದ್ದಾರೆ. ಜೂನ್ 5 ಈ ಸಿನಿಮಾ ಬಿಡುಗಡೆಯಾಗಲಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣದ ಪೂರ್ವಭಾವಿ ಸಭೆ ಜರುಗಿತು. ಭಾರತೀಯ ಜನತಾ ಪಾರ್ಟಿಯ ಪೂರ್ವಭಾವಿ ಸಭೆಯನ್ನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಅಫಜಲ್ಪುರ್ ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್, ಉಮೇಶ್ ಜಾಧವ್ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಸದಸ್ಯರು, ಕಾರ್ಯಕರ್ತರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಧಿಕಾರಿಗಳು ತಮ್ಮ ಕೆಲಸ ಮಾಡಿದ್ದಾರೆ, ಸುಮ್ಮನೆ ಇವರು ರಾಜಕೀಯ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ, ಎಲ್ಲ ಕಾಂಗ್ರೆಸ್ದವರು, JDS ಸೇರಿ ಇದು ಸುಮಾರು 1 ವಾಚ್ ಮಾಡ್ತಾಯಿದ್ರು. ITಯವರು ಯಾರ್ಯಾರು ಭ್ರಷ್ಟರು, ಅಧಿಕಾರಿಗಳದಾರ, ರಾಜಕಾರಣಿಗಳದ PAಗಳು, ಪ್ರೈವೇಟ್ ಸೆಕ್ರೆಟರಿಗಳು, ಅವ್ರ ಆತ್ಮೀಯರು ಯಾವ ರೀತಿ ದುಡ್ಡು ಸಂಗ್ರಹಣೆ ಮಾಡ್ತಾಯಿದ್ದಾರೆ, ಯಾವ ರೀತಿ ದೇಶದ ಸಂಪತ್ತು ಕೊಳ್ಳೆ ಹೊಡಿತಾ ಇದ್ದಾರೆ, ಇದೆಲ್ಲ ಇನ್ಫಾರ್ಮೇಷನ್ದ ಹಿನ್ನೆಲೆಯಲ್ಲಿ ಅವರ ಆಪ್ತರು ಅವರನ್ನು ರೇಡ್ ಮಾಡಿದ್ದಾರೆ. ಇದು ಸುಮ್ಮನೆ ವಿನಾಕಾರಣ ಸಚಿವ ಯಾರಾದರೂ ಸಚಿವರನ್ನು ಮಾಡಿದಾರ ಅಥವಾ ಯಾರಾದ್ರೂ ಶಾಸಕರನ್ನು ಮಾಡಿದಾರ? ಯಾರನ್ನು ಮಾಡಿಲ್ಲ, ಅವರ ಇನ್ಫಾರ್ಮೇಷನ್ ಪ್ರಕಾರ ಮಾಡಿದ್ದಾರೆ. ಇವರು ರಾಜಕೀಯವಾಗಿ ಕುತಂತ್ರ ಕೊಡಲಿಕ್ಕೆ ಚುನಾವಣೆಯ ಒಂದು ಸೋಲಿನ ಭೀತಿಯಿಂದ ಇವತ್ತು ಕೇಂದ್ರದ ಮತ್ತು ಎಲ್ಲ ಪತ್ರಕರ್ತ ಬಂಧುಗಳು ಬಂದಿದ್ದಾರೆ. ನಾನು ಡಾಕ್ಟರ್ ಉಮೇಶ್ ಜಾಧವ್ ಗುಲ್ಬರ್ಗಾದಲ್ಲಿ ಹೊಟ್ಟೆ ಇಲ್ಲೇ ಸಾಲಿ ಕಲ್ತೆ, ಹುಬ್ಬಳ್ಳಿಯಾಗ MBBS ಮಾಡಿ, MS ಬೆಂಗಳೂರದಾಗ ಮಾಡಿ, ಆಲ್ ಇಂಡಿಯಾ ಸರ್ವಿಸ್ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿ ನಾನು ರಾಜಕೀಯಕ್ಕೆ 6 ಹಿಂದೆ ಬಂದೆ. ನಾನು ಹೆಚ್ಚು ಲೀಡಿದ್ದ 26,000 ಓಟದಿಂದ ನನಗೆ ಫಸ್ಟ್ ಟೈಮ್ ಚಿಂಚೋಳಿಯಿಂದ ಗೆದ್ದಿದ್ರು. 2 ಮತ್ತೆ ಚಿಂಚೋಳಿಯಿಂದ 19 ಹೈಯೆಸ್ಟ್ ಲೀಡ್ ಗುಲ್ಬರ್ಗಾ ಜಿಲ್ಲಾದಲ್ಲಿ ನನಗೆ ಓಟಾಗಿ ಜನರು ಗೆದ್ದಿದ್ರು. ನಾನು ಈ ಸಮ್ಮಿಶ್ರ ಸರ್ ದೊಡ್ಡಗೆಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದು ಇನ್ನು ಕೇವಲ ಕೆಲವೇ ಕೆಲವು ನಿಮಿಷಗಳಲ್ಲಿ ಆಗಮಿಸಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದರ ಮೊದಲು ನಮ್ಮ ರಾಜ್ಯ BJP ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಲಬುರಗಿ ಜಿಲ್ಲೆಯ ಲೋಕಸಭೆಯ ಚುನಾವಣೆಯ ಒಂದು ಉಸ್ತುವಾರಿಯನ್ನು ಹೊತ್ತಿರುವಂತಹ ಶ್ರೀ ರವಿಕುಮಾರ್ ಸರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ.